ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಚಿಕ್ಕನಾಗನಹಳ್ಳಿ ಪಟ್ಟಣದ ಬಿಎಚ್ ರಸ್ತೆಯ ಸುಪ್ರೀಂ ಮೋಟಾರ್ ರಿವೈಂಡಿಂಗ್ ವರ್ಕ್ಸ್ ಅಂಗಡಿಯಲ್ಲಿ ಶನಿವಾರ ರಾತ್ರಿ ಸುಮಾರು 13 ಮೋಟಾರ್ಗಳು ಕಳುವಾಗಿರುವ ಘಟನೆ ಜರುಗಿದೆ. ಪಟ್ಟಣದ ಬಿಎಚ್ ರಸ್ತೆಯ ಸುಪ್ರೀಂ ರಿವೈಂಡಿಂಗ್ ವರ್ಕ್ಸ್ನಲ್ಲಿ ಮೋಟಾರ್ಗಳು ಕಳತನವಾಗಿವೆ. ಸುಮಾರು 13 ಮೋಟಾರ್ಗಳು ಕಳುವಾಗಿದ್ದು ಅಂದಾಜು 2.5 ಲಕ್ಷ ಮೌಲ್ಯದ ಸರಕು ವಸ್ತುಗಳು ಕಳವಾಗಿವೆ ಎಂದು ಅಂಗಡಿ ಮಾಲೀಕ ದದಾಫಿ ಹೇಳಿದ್ದಾರೆ. ಮತ್ತೆ ನಿಮ್ಮ ರೈತರು ಕೇಳಿ ಏನು ಉತ್ತರ ಕೊಡ್ತೀನಿ ಈಗ ರೈತರುಗಳಿಗೆ ನೀವು ಯಾಕೆಂದ್ರೆ ರೈತರು ಪಾಪ ಕಷ್ಟಕ್ಕೆ ಬಂದಿರ್ತಾರಲ್ಲ ಅವ್ರ ನೀವು ರೈತರು ಹಂಗ ನೀವೇ ಜವಾಬ್ದಾರ ರೈತರಿಗೆ ಹಂಗಂದ್ರೆ ಅಲ್ವಾ. ನಂತರ ಮಾತನಾಡಿದ ಮಾಜಿ ಪುರಸಭಾ ಸದಸ್ಯ ಕುಡಲಿ ಮಹೇಶ್, ರೈತರ ಕೃಷಿ ಚಟುವಟಿಕೆಗಳಿಗೆ ನೀರೊದಗಿಸುವ ಮೋಟಾರ್ಗಳು ಕಳವಾಗಿವೆ, ಇದಕ್ಕೆ ಜವಾಬ್ದಾರಿ ಅಂಗಡಿ ಮಾಲೀಕರಾಗುತ್ತಾರೆ, ರೈತರಿಗೆ ಅವರೇ ಉತ್ತರಿಸಬೇಕು. ಅಲ್ಲದೆ ಪಟ್ಟಣದಲ್ಲಿ ಮುಖ್ಯ ರಸ್ತೆಯ ಬೀದಿ ದೀಪಗಳು, ಚಿಕ್ಕನಾಕನಹಳ್ಳಿ ಪಟ್ಟಣದಲ್ಲಿ ಒಂದೇ ಒಂದು ಲೈಟ್ಗಳು ಉರಿಯುತ್ತಿಲ್ಲ. ಈ ಕತ್ತಲನ್ನ ಬಂಡವಾಳ ಮಾಡಿಕೊಂಡ ಕಳ್ಳರು ಕೃತ್ಯವನ್ನ ವೆಸಗಿದ್ದಾರೆ. ರಸ್ತೆ ಕಾಮಗಾರಿಯ ವೇಳೆ ಎಲ್ಲ ಬೀದಿ ದೀಪಗಳು ಜಖಮಾಗಿದ್ದು ರಸ್ತೆ ಇಂಜಿನಿಯರ್ ಈ ಬಗ್ಗೆ ಗಮನಹರಿಸಿ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕೆಂದರು. ಅದರಿಂದ ವಿಶಾಲ್ ಒಡೆ ನಮಗೆ ಕೇಳಿಸ್ತು ಒಟ್ಟು ಗಸ್ತ್ ಕಾಯ್ತಾರೆ, ಕತ್ಲೆ ಕಾಯ್ತಾರೆ, ಕತ್ಲೆ ಮಳೆ ಬರುತ್ತಲ್ಲ ಅವಾಗ ಏನು ಮಾಡೋಕ್ಕಾಗಲ್ಲ. ಅನಿವಾರ್ಯ ಆದಾಗ ಯಾರನ್ನು ದೋಷ ಮಾಡೋಂಗಿಲ್ಲ, ನಾವು ನಮ್ಮನೆ ಬರೋ ಕೆಡ್ತಾ ಇರುತ್ತೆ, ಯಾಕೆ ನಮ್ಮ ತಕ್ಕೆ ಬಂದವ್ರೆ ಅಂತಂದ್ರೆ ಹೆಂಗಾಗಿರುತ್ತೆ. ಇನ್ನು ಸ್ಥಳಕ್ಕೆ ಪಟ್ಟಣದ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯ್ ಪಾಟೀಲ್, ಅಮುಕ್ ಟಿವಿ, ಚಿಕ್ಕನಾಕನಹಳ್ಳಿ. ಅನೈತಿಕ ಸಂಬಂಧ ಹಿನ್ನೆಲೆ ಅಂಗನವಾಡಿ ಸಹಾಯಕಿಯ ಕತ್ತು ಕುಯ್ದು ಬರಬರ ಹತ್ಯೆ ಮಾಡಿರುವ ಘಟನೆ ತಿಪಟೂರು ತಾಲೂಕಿನ ಹೊನ್ನಹಳ್ಳಿ ಹೋಬಳಿಯ ಹಾಲ್ಕುರ್ಕೆ ಗ್ರಾಮದಲ್ಲಿ ನಡೆದಿದೆ. ಕೊಲೆಯಾದ ಅಂಗನವಾಡಿ ಸಹಾಯಕಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದ 30 ವರ್ಷದ ಭಾರತಿ ಪತಿ ನಾಗರಾಜು ಅವರ ಅಕ್ಕನ ಮಗನೇ ಕೊಲೆ ಮಾಡಿರುವ ಆರೋಪಿ ಎನ್ನಲಾಗಿದೆ. 25 ವರ್ಷದ ದಿವಾಕರ್ ಹಾಗೂ ಭಾರತಿ ನಡುವೆ ಅಕ್ರಮ ಸಂಬಂಧ ಇತ್ತು ಎನ್ನಲಾಗಿದೆ. ಅಂಗನವಾಡಿ ಕಟ್ಟಡದ ಹಿಂಭಾಗ ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಘಟನೆ ನಡೆದ ಅಂಗನವಾಡಿ ಕಟ್ಟಡದ ಹಿಂಭಾಗದಲ್ಲಿ ವಾಸವಿರುವ ಮನೆಯ ಓರ್ವ ಮಹಿಳೆ ಘಟನೆಯನ್ನ ನೋಡಿದ್ದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೆಲ ಸಾರ್ವಜನಿಕರು ಈ ಘಟನೆಯನ್ನ ನೋಡಿದ್ದು ಕಾಪಾಡಲೆಂದು ಹೋಗುವಾಗ ನಿಮ್ಮನ್ನ ಕೊಲೆ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿ ಓಡಿ ಹೋಗಿರುತ್ತಾನೆ. ಈ ಘಟನೆ ನಡೆದ ಸ್ಥಳಕ್ಕೆ ಹೊನ್ನವಳ್ಳಿ ಪೊಲೀಸರು ಆಗಮಿಸಿದ್ದು ಮುಂದಿನ ಕ್ರಮ ಜರುಗಿಸುವ ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಕಾಯತೊಡಗಿದ್ದಾರೆ. ಹೊನ್ನವಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ಇನ್ನು ಈ ಕೊಲೆಗೆ ಸಂಬಂಧಪಟ್ಟಂತೆ ತುಮಕೂರು ನಗರದ ಸಿಐಟಿಯು ಜಿಲ್ಲಾ ಸಮಿತಿಯು ಉಗ್ರವಾಗಿ ಖಂಡಿಸಿದೆ. ಎಂತಹದೇ ಸಮಸ್ಯೆ ಇದ್ದರೂ ಜೀವನ ಬಲಿ ಪಡೆಯುವುದು ಸ್ವೀಕಾರಾರ್ಹವಲ್ಲ. ಕೊಲೆಗಡುಕರನ್ನ ಈ ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆಗೆ ಒಳಪಡಿಸಲು ಸಿಐಟಿಯು ಜಿಲ್ಲಾ ಸಮಿತಿ ಪೊಲೀಸರಿಗೆ ಒತ್ತಾಯಿಸುತ್ತದೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಆಂಧ್ರದ ಗಡಿ ಭಾಗದಲ್ಲಿ ಹುಟ್ಟಿದ ನಾನು ಕನ್ನಡದ ಕಂದನಾಗಿ ಬದುಕಿ ಕನ್ನಡಕ್ಕೋಸ್ಕರ ಕನ್ನಡದ ಉಸಿರನ್ನು ಉಳಿಸಲು ನಾನು ಸಿದ್ಧ ಅಂತ ಶ್ರೀನಿವಾಸಪುರದಲ್ಲಿ ಕವಿ ನಂಬಿಹಳ್ಳಿ ಬಿವಿ ವೆಂಕಟೇಶ್ ನೋಡಿದ್ರು. ಕವಿ ಕವನ ಸಂಕಲನ ಹಾಗೂ ತಾಯಿಯ ಋಣ ಎಂಬ ಪುಸ್ತಕ ಬಿಡುಗಡೆ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯ ನಂಬಿಹಳ್ಳಿಯಲ್ಲಿ ನಡೆಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕನ್ನಡಕ್ಕಿಂತ ತೆಲುಗು ಭಾಷೆ ಮಾತನಾಡುವವರೇ ಹೆಚ್ಚು. ಇಂತಹ ಪ್ರದೇಶದಲ್ಲಿ ತೆಲುಗಿನವರಾಗಿದ್ದರೂ ಕನ್ನಡ ನಾಡು ನುಡಿಗಾಗಿ ಶ್ರಮಿಸುತ್ತಿರುವ ವೆಂಕಟೇಶ್ ಅವರ ಕವಿತ್ವ ಮೆಚ್ಚುವಂತಹದ್ದು. ಅವರು ಬರೆದ ತಾಯಿ ಋಣ ಪುಸ್ತಕ ಕಂಡು ಗ್ರಾಮಸ್ಥರು ಬೆರಗಾದರು. ನಮ್ಮ ಹೆಸರು ಬಿ ವೆಂಕಟೇಶ್, ನಂಬೇಳಿ ಬಿ ವೆಂಕಟೇಶ್ ಅಂತ. ನಾನು ಖಾಸಗಿ ಬ್ಯಾಂಕಲ್ಲಿ ಕೆಲಸ ಮಾಡೋಕ್ಕೆ ನಂಬೇಳಿಯಿಂದ ನಾನು ಬೆಂಗಳೂರಿಗೆ ಹೋಗುವಾಗ ಈ ರವಿ ಬೆಳಗೆರೆ ಮತ್ತು ಅಗ್ನಿಶ್ರೀಧರ ಅವರ ಒಂದು ವ್ಯಕ್ತಿತ್ವ ಮತ್ತು ಬರಗಳನ್ನು ನಾನು ಓದಿ ಪ್ರತಿಯೊಬ್ಬರಲ್ಲೂ ತನ್ನದೇ ಆದಂಥ ಒಂದು ಜ್ಞಾನವನ್ನು ಐತೆ ಅಂತ ನಾವು ಅರ್ಥಕೊಂಡು ನಾನು ಕೆಲವೊಂದು ಕವನಗಳನ್ನು ಬರೆದೆ. ಆ ಒಂದು ಕವನಗಳನ್ನು ಪ್ರಸಾರ ಮಾಡಬೇಕಾದ್ರೆ ನಮ್ಗೆ ಮುಜುಗರ ಅಂತ ಒಂದು ನನ್ನ ಪ್ರಾಣ ಸ್ನೇಹಿತನಾದಂಥ ನಮ್ಮ ಗೋಪಿನಾಥ್ ಸರ್ ಅವರಿಗೆ ಇನ್ಫಾರ್ಮ್ ಮಾಡಿದಾಗ ಅವರು ಸಹ ನನ್ನಲ್ಲಿ ಒಂದು ಉತ್ಸಾಹ ತುಂಬಿ ಪ್ರೋತ್ಸಾಹ ತುಂಬಿ ಹಾಗೂ ನನಗೆ ಮಾರ್ಗದರ್ಶಕರಾಗಿ ಎಲ್ಲರೂ
ಸರಿ ಈ ಒಂದು ಕವನಗಳನ್ನು ರೂಪಿಸಲು ಮತ್ತು ಈ ಒಂದು ಕಾರ್ಯಕ್ರಮ ನಡೆಸಲು ಭಾಳ ಒಂದು ಆತ್ಮೀಯವಾಗಿ ನನಗೆ ಸಾಹಿತ್ಯಕ್ಕೆ ಗಡಿ ಇರೋದಿಲ್ಲ ಎಂಬುದನ್ನು ಇವರು ಮಾಡಿ ತೋರಿಸಿದ್ದಾರೆ. ತಾಯಿ ಋಣ ಎಂಬ ಹೆಸರು ಇಡಬೇಕು ಅಂತ ಕೇಳಿದಾಗ ಈ ಮಾತನ್ನು ಹೇಳಿದರು. ಕವಿ ಕಣ್ಣು ಬಿಡಬೇಕಾದ್ರೆ ತಾಯಿಯೇ ಮುಖ್ಯವೆಂದು ಹೇಳಿದರು. ತಾನು ಶಿಕ್ಷಕನಾಗಿ ನಂತರ ಬ್ಯಾಂಕ್ ಉದ್ಯೋಗಿಯಾಗಿ ಕೆಲಸ ಮಾಡುತ್ತಾ ಬಿಡುವಿನ ಸಮಯದಲ್ಲಿ ಕವನಗಳನ್ನು ಬರೆಯುವುದು ಅಭ್ಯಾಸ ಮಾಡಿಕೊಂಡೆ. ತನ್ನ ಸ್ನೇಹಿತರ ಜೊತೆ ಹಂಚಿಕೊಂಡೆ. ಅವರ ಪ್ರೋತ್ಸಾಹದಿಂದ ನಾನು 50 ಹೆಚ್ಚು ಕವನಗಳನ್ನು ಬರೆದಿದ್ದೇನೆ. ಈ ತಾಯಿಯ ಋಣ ಈ ಪುಸ್ತಕದಲ್ಲಿ 25 ಕವನಗಳನ್ನು ಮುದ್ರಿಸಿದ್ದೇವೆ ಅಂತ ತಿಳಿಸಿದರು. ಅದು ಯಾಕೆ ಸರ್ ಅದೇ ಆಯ್ಕೆ? ಅದು ತಾಯಿ ಋಣ ಇಡಬೇಕು. ಇನ್ನ ತಾಯಿಗಿಂತ ದೇವ್ರು ಯಾರು ಇಲ್ಲ ಅಲ್ಲ ಸರ್, ಅದರಿಂದ ನಾನು ತಾಯಿ ಋಣ ಅಂತ ಒಂದು ಶೀರ್ಷಿಕೆ. ಯಾವ ವರ್ಷದಿಂದ ಆರಂಭ ಮಾಡಿದ್ರಿ ಸರ್? ಎಲ್ಲ ಒಂದು 6 ನಾನು ಇದು ಮಾಡಿದ್ದೀನಿ. ಎಷ್ಟು ಕವನಗಳನ್ನು ಬರ್ತಿದ್ದೀರಾ ತಾವು ಸರ್? ಇವಾಗ ಈ ಒಂದು ಪುಸ್ತಕದಲ್ಲಿ 25 ಕವನಗಳನ್ನು ನಾನು ಹಾಕಿದ್ದೀನಿ. ಇನ್ನು ಒಂದು 50 ಕವನಗಳವರೆಗೂ ನಾನು ಬರೆದಿದ್ದೀನಿ ಸರ್. ಎಷ್ಟು ಕವನಗಳನ್ನು ಯಾವಾಗ ಆರಂಭ ಮಾಡಿದ್ರಿ, ಎಲ್ಲಿಗೆ ಅಂತ್ಯ ಮಾಡಿದ್ರಿ ಈ ಪುಸ್ತಕ ಸರ್? ಅಂತ್ಯ ಏನಿಲ್ಲ. ಅಲ್ಲ, ಈ ಬುಕ್ಗೆ ಮಾತ್ರ, ಈ ಬುಕ್ಗೆ ಮಾತ್ರ, ಈ ಪುಸ್ತಕಕ್ಕೆ ಈ ತಾಯಿ ಋಣ ಒಂದು ಪ್ರಾರಂಭದಿಂದ ಈ 25 ಕವನವರೆಗೂ ನಾನು. ಈಗ ನಂಬೆಳ್ಳಿನಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ನಮ್ದೇ ಮುಂದಿನ ನಂಬೆಳ್ಳಿ ಕಾರ್ಯಕ್ರಮ ಅಂದರೆ ನಮಗೆ ಸರ್ಕಾರಿ ಬಾಲಕಿಯರ ಒಂದು ಕಾಲೇಜಿನಲ್ಲಿ ಪ್ರಾಂಶುಪಾಲರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದ ಗೋಪಿನಾಥ್ ಅವರು ಸಹ ಏನು ಮಾಡೋದು ಕಾರ್ಯಕ್ರಮ ಮಾಡಬೇಕಂದ್ರೆ. ಬಟ್ ಏನಂದರೆ ನನ್ನ ಒಂದು ಸ್ವಂತ ಊರಿನಲ್ಲಿ ಇಲ್ಲಿ ಮೊದಲನೇ ಪುಸ್ತಕ ಅಲ್ಲ, ಇದನ್ನು ಬಿಡುಗಡೆ ಮಾಡಬೇಕಂತ ನಾನು ಈ ಕಾರ್ಯಕ್ರಮ ಇಲ್ಲಿ ಮಾಡಿ ಮುಂದಿನ ದಿನಗಳಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮುಂದುವರಿಸ್ತೀರಾ? ಹೌದು ಸರ್ ಅಷ್ಟೇ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ದೇವರೇನ ಕರುಣೆ ತೋರಿದ್ರೆ ನಾನು ಅಂತಾರಾಷ್ಟ್ರೀಯವರೆಗೂ ಹೋಗೋಕ್ಕೂ ನನಗೆ ಸಿದ್ಧ ಬರಲ್ಲ. ಯಾಕಂದರೆ ನಾವು ಹುಟ್ಟಿರೋದೇ ಕನ್ನಡನೆಲ್ಲ, ಈ ಕನ್ನಡನೆಲ್ಲ ನಮ್ಮದು ತಾಯಿ ಭಾಷೆನೇ ಕನ್ನಡ. ಹರ್ಷವರ್ಧನ್, ಅಮೋಗ್ ಟಿವಿ, ಶ್ರೀನಿವಾಸಪುರ. ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಿದ ಹಾಗೂ ದೂರದೃಷ್ಟಿಯುಳ್ಳ ನಾಯಕ ಪಂಡಿತ ಜವಾಹರ್ಲಾಲ್ ನೆಹರು ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ಅಭಿಪ್ರಾಯಪಟ್ಟರು. ನಗರದ ಸ್ಮೈಲ್ ಟ್ರಸ್ಟ್ ಮತ್ತು ಲಯನ್ ಸಂಸ್ಥೆಯ ನೆಕ್ಕುಂದಿಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಉಚಿತ ಲೇಖನ ಸಾಮಗ್ರಿ ವಿತರಣೆ ಹಾಗೂ ಉಚಿತ ದಂತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ದೇಶದ ಅಭಿವೃದ್ಧಿಗಾಗಿ ಪಂಚವಾರ್ಷಿಕ ಯೋಜನೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದರು. ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪಿಸಿ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಕಾರಣರಾದರು. ನೆಹರು ಅವರಿಗೆ ಮಕ್ಕಳು ಎಂದರೆ ಪಂಚಪ್ರಾಣ. ತನ್ನ ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವುದಾಗಿ ಘೋಷಣೆ ಮಾಡಿದರು. ಹೀಗೆಂದು ತಿಳಿಸಿದರು. ಅಧಿಕಾರಿಗಳ ಬಗ್ಗೆ ಎಲ್ಲ ಕೊಟ್ಟಿದ್ದೀರಾ? ಈಗಾಗಲೇ ನಾನು ಕ್ಷೇತ್ರದಲ್ಲಿ ಬಹುತೇಕ ಅಂಗನವಾಡಿಗಳು ಮತ್ತು ಶಾಲೆಗಳು, ಒಟ್ಟು 79 ಶಾಲೆಗಳು ಅಂಗನವಾಡಿಗಳು ಎರಡೂ ಸೇರಿ 79 ಕಾಮಗಾರಿಗಳನ್ನು ಈಗಾಗಲೇ ನಾವು ತಗೊಂಡಿದ್ದೇವೆ. ಅದಕ್ಕೆ 5 ರೂಪಾಯಿ ಈಗಾಗಲೇ ಮಂಜೂರಾಗಿದೆ. ಈ ನಿಮ್ಮ ಶಾಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೇವೆ. ಈ ನಿಮ್ಮ ಶಾಲೆಗೆ 5 ಈಗಾಗಲೇ ಮಂಜೂರಾಗಿದೆ. 5 ಲಕ್ಷ ಮಂಜೂರಾಗಿದೆ. ನಾನು ಈಗ ನೋಡಿದಾಗ 5 ಸಾಲೋದಿಲ್ಲ. ಅದನ್ನು ಬೇರೆ ಯಾವುದಾದ್ರೂ ಕಾಮಗಾರಿ ಬದಲಿ ವ್ಯವಸ್ಥೆ ಮಾಡಿ ಇನ್ನೂ ಒಂದು 5 ಇಲ್ಲೇ ಕೊಟ್ಟು 10 ಮೇಲೆ ಮೇಲ್ಛಾವಣಿ ಸೋರಿಕೆ ಆಗ್ತಕ್ಕಂಥದ್ದನ್ನು ಮತ್ತು ಪೇಂಟ್ ಮಾಡುವಂಥದ್ದನ್ನು ಮತ್ತು ಆ ಕಡೆ ಗೇಟ್ ಇರ್ತಕ್ಕಂಥದ್ದನ್ನು ಇದು ಸ್ವಚ್ಛತೆ ಮಾಡುವಂಥದ್ದನ್ನು 10 ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮಂಜೂರಾಗಿದೆ. ಮಂಜೂರಿಗಾಗಲೇ ನಮ್ಗೆ ಸಿಕ್ಕಿದೆ, ಮಂಜೂರಾತಿ ಸಿಕ್ಕಿದೆ 5 ರೂಪಾಯಿಗೆ. ಈ ತಾಲೂಕಲ್ಲಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಆ ಶಾಲೆಗಳಲ್ಲಿ ನಿಮ್ಮ ಶಾಲೆ ಕೂಡ ಇದೆ. ನಿಮ್ಮ ಶಾಲೆ 5 ಮಾತ್ರ ಮಂಜೂರಾಗಿದೆ. ಬದಲಿ ವ್ಯವಸ್ಥೆ ಅಂದರೆ ಬೇರೆ ಕಾಮಗಾರಿಯನ್ನು ಬದಲಿ ವ್ಯವಸ್ಥೆ ಮಾಡಿ ಇನ್ನೂ 5 ಈಗ ಕೊಟ್ಟು ಇಲ್ಲಿ 10 ರೂಪಾಯಿ ಕೆಲಸಗಳನ್ನು ಮಾಡುವಂಥದ್ದನ್ನು ಮಾಡ್ತೇವೆ. ಇವತ್ತು ನೀವು ಏನಾದರೆ ಆಯಿತು, ನಿಮಗೆ ನೀವು ನಿಮ್ಮ ಆಕ್ರೋಶ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ನನಗೆ ಬೇಜಾರಿಲ್ಲ. ನಾನು ಅದಕ್ಕೆ ಈಗಾಗಲೇ ಮಂಜೂರಾಗಿರೋದ್ರಿಂದ ಬಹುಶಃ ಇನ್ನೊಂದು 10 ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕೂಡ ನಾನು ಸೂಚನೆಯನ್ನು ಕೊಡ್ತೇನೆ. ಕೆಲಸ ಪ್ರಾರಂಭ ಆಗುತ್ತೆ. ಮತ್ತು ಇಲ್ಲಿ ಇನ್ನೂ ಏನು ಕಾಮಗಾರಿಗಳು ಬಾಕಿ ಇದೆ ಅದನ್ನು ಕೂಡ ಮಾಡಿಸುವಂಥದ್ದು ಮತ್ತು ನಮ್ಮ ನಗರಸಭಾ ಸದಸ್ಯರಿಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಅವರು ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಬೇಕು. ಮತ್ತು ನಾನು ಕಮಿಷನರ್ ಹತ್ರ ಮಾತಾಡಿ ಇನ್ನೊಂದು ವಾರದೊಳಗಡೆ ಎಲ್ಲಿ ಏನು ವ್ಯವಸ್ಥೆ ಮಾಡುವಂಥದ್ದನ್ನು ಕುಡಿಯುವ ನೀರಿಗೆ ಒಂದು ಲೈನ್ ಹಾಕೊಡುವಂಥದ್ದನ್ನು ಮಾಡ್ತೇನೆ. ಗೇಟು ಎಲ್ಲ ಸ್ಮೈಲ್ ಟ್ರಸ್ಟ್ ಆಡಳಿತ ಮಂಡಳಿಯ ನೆಕ್ಕುಂದಿ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸುತ್ತಿರುವುದು ಶ್ಲಾಘನೀಯ.
ಸರ್ಕಾರದ ವತಿಯಿಂದ ಅಗತ್ಯವಾದ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಿಕೊಡಲಾಗುವುದು, ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು. ಕ್ಷೇತ್ರದಲ್ಲಿ ಶಾಲೆ ಮತ್ತು ಅಂಗನವಾಡಿಗಳು ಸೇರಿ 79 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಈ ಶಾಲೆಯನ್ನು ಸೇರಿಸಲಾಗಿದೆ. ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಶಾಲೆಗಳಿಗೆ 5 ಕೋಟಿ ಮಂಜೂರಾಗಿದೆ. ಈ ಶಾಲೆಗೆ 5 ಲಕ್ಷ ಮಂಜೂರಾಗಿದೆ. ಇತರೆ ಯಾವುದಾದರೂ ಯೋಜನೆಯಲ್ಲಿ ಇನ್ನೂ 5 ಲಕ್ಷ ರು ಮಂಜೂರು ಮಾಡಿ 10 ಲಕ್ಷ ರು ವೆಚ್ಚದಲ್ಲಿ ಮೇಲ್ಛಾವಣಿ, ಗೇಟ್, ಶೌಚಾಲಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದರು. ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಓದಿ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಖಾಸಗಿ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿರ್ಬೋದು, ಆದರೆ ಅವರಿಗೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಪಾಸಾಗಿ ಅವರಿಗೆ ನಮ್ಮ ಕಚೇರಿಯಲ್ಲಿ ಕೂಡ ಕರೆದು ಒಂದು ಅಭಿನಂದನೆ ಸಮಾರಂಭವನ್ನು ಮಾಡಿದ್ವಿ. ಮತ್ತು ಅವರು ಹುಟ್ಟೂರಲ್ಲಿ ಅಲ್ಲಿ ಕೂಡ ಒಂದು ಸಮಾರಂಭ ಮಾಡಿದ್ರು, ಅಲ್ಲಿಗೂ ಕೂಡ ನಡೆಸಿದ್ರು. ಮೌನಾಶ್ರೀ ಅಂತೇಳಿ ಬಹುಶಃ ನಿಜವಾಗ್ಲೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಸಣ್ಣ ಮನೆಯಲ್ಲಿ ಅಂದರೆ ಎಷ್ಟು ಬಡತನ ಅನ್ನೋದನ್ನು ತಂದೆ ತಾಯಂದ್ರಿಂದ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತು ಮನೆಯಲ್ಲಿ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ. ಅಂಥ ಮನೆಯಿಂದ ಒಬ್ಬ ಹೆಣ್ಣು ಮಗಳು ಇವತ್ತು ಐ ಪಿ ಎಸ್ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು. ಹಾಗಾಗಿ ಯಾರೂ ಕೂಡ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜು ಯಾವೆಲ್ಲ ಕೂಡ ಓದಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು, ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇವತ್ತೊಂದು MLA ಆಗಿದ್ದೀವಿ ಅಂತ ಹೇಳಿದ್ರೆ, ಅಂದರೆ ನಮ್ಮಲ್ಲಿ ಸರ್ಕಾರಿ ಶಾಲೆ ಯಾವುದೇ ಶಾಲೆ ಆಗಲಿ ಯಾವುದೇ ಕಾಲೇಜ್ ಆಗಲಿ ಒಳ್ಳೆ ಸಂಸ್ಕಾರ ಬೆಳೆಯುವಂಥದ್ದಾಗಬೇಕು. ಒಳ್ಳೆ ಸಂಸ್ಕಾರವಂತರ ಇದ್ದಾಗ ಖಂಡಿತ ನಾವು ಯಾವ ಗುರಿಯನ್ನು ಮುಟ್ಟಬೇಕು ಅಂತ ನಮಗೆ ಮನಸ್ಸಿರುತ್ತೋ ಆ ಗುರಿಯನ್ನು ಮುಟ್ಟೋದ್ರಲ್ಲಿ ಯಾವುದೇ ಥರ ಡೌಟ್ ಇರೋದಿಲ್ಲ, ಯಾವುದೇ ಥರ ಸಂದೇಹ ಇರೋದಿಲ್ಲ. ಇವತ್ತು ದೊಡ್ಡ ದೊಡ್ಡ ಖಾಸಗಿ ಕಾಲೇಜುಗಳಲ್ಲಿ ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಅವ್ರ ಪರಿಸ್ಥಿತಿಗಳು ನೋಡಿದ್ರೆ ಅವರು ಡ್ರಿಪ್ಸ್ ಅಡಿಟ್ ಆಗಿರ್ತಾರೆ, ಏನೇನೋ ಆಗಿರ್ತಾರೆ. ಆದರೆ ಸರ್ಕಾರಿ ಶಾಲೆಯನ್ನು ಯಾರೂ ಕೂಡ ತೆಗೆದಾಕೊಂಡಿಲ್ಲ. ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಇಂಥ ಒಂದು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಬಿಸಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ಯಾವ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಅಂದರೆ, ನಮಗೆ ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆ ಅನ್ನುವಂಥದ್ದಕ್ಕಿಂತ ಇಚ್ಛಾಶಕ್ತಿ ಇರಬೇಕು, ಇಚ್ಛಾಶಕ್ತಿ ಇರಬೇಕು, ನಮಗೊಂದು ಗುರಿ ಇರಬೇಕು, ಸ್ವಚ್ಛತೆ ಇರಬೇಕು, ಬದ್ಧತೆ ಇರಬೇಕು, ನಾವೇನು ಆಗಬೇಕು ಅನ್ನುವಂಥದ್ದು ಇರಬೇಕು. ಆ ರೀತಿ ನಮಗೆ ಒಂದು ಸ್ಪಷ್ಟತೆ ಬದ್ಧತೆ ಆ ಒಂದು. ಇನ್ನು ಈ ಸಂದರ್ಭದಲ್ಲಿ ಸ್ಮೈಲ್ ಟ್ರಸ್ಟ್ನ ಪದಾಧಿಕಾರಿಗಳಾದ ಡಾಕ್ಟರ್ ಪ್ರಭಾವತಿ, ಎಸ್ ಎ ಭಾರತ, ಶಶಿ, ಡಾಕ್ಟರ್ ಅಜಯ್, ಅರುಣ್ ಕುಮಾರ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹೋಟೆಲ್ ರಾಮಣ್ಣ ಇಂದು 101 ಆಟೋ ಚಾಲಕರಿಗೆ ಉಚಿತ ಚಾಲಕ ಪರವಾನಗಿ ಮತ್ತು ಅವರ ಪತ್ನಿಯರಿಗೆ ಸೀರೆ ವಿತರಣೆ ಮಾಡಿದರು. ಆಟೋ ಚಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಆ ಮೂಲಕ ದೇಶ ಪ್ರೇಮಿಗಳನ್ನಾಗಿಸಿ ಎಂದು ಚಾಲಕ ದಂಪತಿಗಳಿಗೆ ಕಿವಿಮಾತು ಹೇಳಿದರು. 100 ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ನೀಡಿ ಜೀವದಾತನಾಗಿರುವ ಹೆಲ್ಮೆಟ್ ರಾಮಣ್ಣ ಎಂದೇ ಕರೆಯುವ ಹೋಟೆಲ್ ರಾಮಣ್ಣ ಇಂದು ಚಿಕ್ಕಬಳ್ಳಾಪುರ ನಗರದ 101 ತ್ರಿಚಕ್ರ ವಾಹನ ಚಾಲಕರಿಗೆ ಉಚಿತ ಚಾಲಕ ಪರವಾನಗಿ ಮಾಡಿಸಿಕೊಟ್ಟು ಅವರ ಪತ್ನಿಯರಿಗೆ ಸೀರೆ ವಿತರಣೆ ಮಾಡಿ ಕಾರ್ಯಕ್ರಮ ನಡೆಸಿದರು. ನಗರದ ಪತ್ರಕರ್ತ ಭವನದಲ್ಲಿ ಹಮ್ಮಿಕೊಂಡಿದ್ದ ಡಿಎಲ್ ವಿತರಣೆ ಮತ್ತು ಸೀರೆ ಹಂಚಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೋಟೆಲ್ ರಾಮಣ್ಣ, ಆಟೋ ಓಡಿಸಿಕೊಂಡೇ ಜೀವನ ಸಾಗಿಸುತ್ತಿರುವ ಚಾಲಕರು ತಾವು ದುಡಿದ ಹಣವನ್ನು ಕುಡಿದು ಜೂಜಾಡಿ ಹಾಳು ಮಾಡಬೇಡಿ, ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ದೇಶ ಪ್ರೇಮಿಗಳನ್ನಾಗಿಸಿ ಎಂದು ಕಿವಿಮಾತು ಹೇಳಿದರು. ನನ್ನ ಜೊತೆಗೆ ಎದುರಿಗೆ ಎದುರು ಕೊಟ್ಟು ದುಡಿದು ನಮ್ಮ ಒಂದು ಆಟೋ ನನ್ನ ಆಪ್ತ ಮಿತ್ರರಿಗೆ ಅವರಂಥ ಧರ್ಮಪತ್ನಿಯಾದಂಥ ನಮ್ಮ ಹೆಣ್ಮಕ್ಕಳಿಗೆ ನಮ್ಮ ವೇದಿಕೆಯಲ್ಲಿರುವಂಥ ನನ್ನ ಎಲ್ಲ ನನ್ನ ಆಪ್ತ ಬಂಧುಗಳಿಗೆ ನಾನು ಸಹ ನಮಸ್ಕರಿಸ್ತೇನೆ. ತಮ್ಮಲ್ಲಿ ಮಹಿಮೆ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಆಟೋ ಚಾಲಕರಲ್ಲಿ ನೀವು ಬೆಳಗ್ಗೆಯಿಂದ ಸಾಯಂಕಾಲ ದುಡಿತೀರ, ದುಡಿದ ಕಾಸು ನೀವು ಅದನ್ನು ದುರುಪಯೋಗ ಮಾಡ್ಕೊಳಕ್ಕೆ ಹೋಗಬೇಡಿ, ದಯವಿಟ್ಟು ಭಾರತಕ್ಕೆ ಯಾವ ಗುರಿಯಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಪರಪರವಾಗಿ ಕೇಳ್ಕೊಳ್ತಾ ಇದ್ದೀನಿ, ಎಲ್ಲೋ ಹುಟ್ಟಿ ಹೆಣ್ಮಕ್ಕಳು ಎಲ್ಲೋ ಬೆಳೆದು ನಿಮ್ಮಲ್ಲಿ ಆತ್ಮಸಾಕ್ಷಿಯಾಗಿ ನಿಮ್ಮ ಕೊನೆ ಉಸಿರು ಇರೋವರೆಗೂ ಅವರು ನಮ್ಮ ಬಾಳ್ಕೊಂಡ್ರೆ ಅವ್ರಿಗೆ ಅನ್ಯಾಯ ಮಾಡ್ಕೊಬೇಡಿ. ಅವರಲ್ಲಿ ನೀವು ಆ ಸಂಸಾರದ ಬಂಡಿ ಅನ್ನೋದು ಆ ಹೆಣ್ಮಕ್ಕಳಿಗೆ ಅವರಿಗೆ ಆ ಸಂಸಾರದ ಬಂಡಿ ಅದನ್ನು ಅವ್ರು ಸಾಕ್ಸೋದು ಅವರಲ್ಲಿ ಸಾಮರ್ಥ್ಯ ಉಂಟು. ಅವ್ರನ್ನ ನೀವು ಕುಡಿದು ಆ ಭಾರಲ್ಲಿ ತೇಲಾತಿರ ವೈಕ ಇದರಲ್ಲಿ ಸ್ವರ್ಗದಲ್ಲಿ ನಿಮ್ಮ ಕುಟುಂಬ ನರಕದಲ್ಲಿ ಓಡಾಡ್ತಾರೆ. ನಿಮ್ಮ ಮಕ್ಕಳಿಗೆ ಫಸ್ಟು ಎಜುಕೇಷನ್ ಕೊಡಿ, ಕಲೆ ಕಲಿಸಿ, ಕಲೆ ಆ ಮನೆಯ ಕ್ಯಾಪ್ಟನ್ ಆಗಿ ಬೆಳೆಸಿ.
ಆ ಈ ದೇಶ ಪ್ರೇಮೆ ಹಾಕಿಬಿಡಿ ಯಾಕೇಳ ಮಕ್ಕಳು ಇವತ್ತು ದಿವಸ ನಾವು ಎಜುಕೇಷನ್ ಯಾವತ್ತು ಕೊಡ್ತಿರೋ ಅವತ್ತು ದಿವಸ ಅವ್ರ ಮುಂದೆ ಮುಂದಕ್ಕೆ ಅವರು ಅವ್ರ ಬದುಕೋ ಒಂದು ಬಾಳು ಅವ್ರ ಮುಂದೆ ನಾವು ನಾವೇ ಬದುಕಂಗೆ ಆಗ್ತದೆ ಆ ಒಂದು ಆ ಮಕ್ಕಳಿಗೆ ಎಜುಕೇಷನ್ನು ಕಲೆ ನಾವು ಯಾವಾಗ ಕೊಡ್ತೀವೋ ಅವತ್ತು ದಿವಸ ನಿಮ್ಮ ಮನೆ ಹೆಸರು ಅವ್ರು ಇರ್ತಾರೆ ಸರ್ಎಂವಿ ರಾಜ್ಯ ಅಧ್ಯಕ್ಷರು ಸಿ ಪ್ರಕಾಶ್ ಮಾತನಾಡಿ, ಹೋಟೆಲ್ ರಾಮಣ್ಣ ಮಾಡಿದ ಸಮಾಜ ಸೇವೆಯನ್ನು ಗುರುತಿಸಿ ಜಿಲ್ಲಾಡಳಿತ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ಅವರು ಉಚಿತ ಹೆಲ್ಮೆಟ್ ವಿತರಣೆ, ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಅನ್ನದಾನ, ಅನಾಥ ಶುಭಗಳ ಶವಸಂಸ್ಕಾರಗಳು, ಉಚಿತ ಮನೆಗಳ ನಿರ್ಮಾಣ, ಬಡವರಿಗೆ ಮಾಡಿದ ಮದುವೆಗಳಿಂದ ಅವರು ಜಿಲ್ಲೆಯ ಜನರ ಮನೆ ಮಾತಾಗಿದ್ದಾರೆ. ಈಗ ಆಟೋ ಚಾಲಕರನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ಚಾಲಕ ಪರವಾನಗಿ ಮಾಡಿಸಿಕೊಟ್ಟು ಅವರ ಪತ್ನಿಯರಿಗೆ ಸೀರೆ ವಿತರಣೆ ಮಾಡಿರುವುದಕ್ಕೆ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಅನಿಸ್ತಾ ಇರ್ತದೆ, ಯಾಕಂದ್ರೆ ಇಷ್ಟು ಜನಕ್ಕೆ 101 ಜನಕ್ಕೆ ಡಿಎಲ್ ಕೊಡ್ತಕ್ಕಂಥದ್ದೇನು ತಮಾಷೆ ವಿಷಯ ಅಲ್ಲ. ಈಗಾಗಲೇ ಯಾಕಂದ್ರೆ ಚಾಲಕರಾದ ತಕ್ಷಣ ನಮಗೂ ಒಂಥರ ನಡೆಯುತ್ತೆ. ನಾನು ಒಂದು 8 ವರ್ಷ ಚಾಲಕನಾಗಿ ಕೆಲಸ ಮಾಡಿದ್ದೀನಿ ಏರ್ಪೋರ್ಟಲ್ಲಿ. ಆ ಚಾಲಕನ ಕೆಲಸ ಯಾವ ರೀತಿ ಇರುತ್ತೆ ಅಂತಂದ್ರೆ ಸ್ನೇಹಿತರೆ, ನೀವು ಬೆಂಗಳೂರು ಕಡೆ ನೋಡಬೇಕು, ಬೆಳಗಿನ ಜಾವ ಆಗಿತ್ತಂತಂದ್ರೆ ಓಡಿಸ್ತಾ ಇರ್ತಾರೆ, ಕಣ್ಣಲ್ಲಿ ಕಣ್ಣು ಮುಚ್ತಾ ಇರ್ತಾರೆ, ಅರ್ಧ ಕಣ್ಣು ಮುಚ್ಚಿರ್ತಾರೆ, ಅರ್ಧ ಕಣ್ಣು ತೆಗ್ದಿರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಯಾವುದೋ ಒಂದು ಗಾಡಿ ಅಡ್ಡ ಬರುತ್ತೆ, ಇಲ್ಲ ಅನ್ಸೈತೆ ಅಂತೇಳಿ ಹಂಗಂಗೆ ಬ್ರೇಕ್ ಹಾಕ್ತಾರೆ, ಗೊತ್ತಿರಲ್ಲ ಯಾಕಂದ್ರೆ ನಿದ್ದೆಯಲ್ಲಿ ಇರ್ತಾರೆ. ಇದು ಚಾಲಕರ ಕಷ್ಟ ಅಂತ ತುಂಬಾನೇ ನಮ್ಗೆ ಗೊತ್ತು. ಯಾಕಂದ್ರೆ ಚಾಲಕರು ಯಾವ ರೀತಿ ಕಷ್ಟ ಪಡ್ತಾ ಇರ್ತಾರೆ, ಅವ್ರ ಮನೆಗೆ ಒಂದು ದುಡಿಯೋಕ್ಕೋಸ್ಕರ ಅಷ್ಟು ಕಷ್ಟ ಪಟ್ಟರು ಕೂಡ ಉಳಿಸ್ಕೊಳಕ್ಕಂತೂ ಆಗ್ತಾ ಇಲ್ಲ ಚಾಲಕರು. ಇದು ತುಂಬಾನೇ ಇದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ನೀವು ಸಾಕಷ್ಟು ಜನಕ್ಕೆ ಈ ಆಟೋ ಚಾಲಕರಿಗೆ ಈ ಕೋವಿಡ್ ಸಮಯದಲ್ಲಿ ದುಡ್ಡು ಬಂದಿರತಕ್ಕಂಥದ್ದು ವಿಚಾರ ನಮ್ಗೆ ಗೊತ್ತೈತೆ. ಇದ್ರ ಪರವಾಗಿ ಕೂಡ ನಾವು ಮಾತಾಡ್ತಾ ಇದ್ದೇವೆ. ಯಾರ್ಯಾರು ಚಾಲನ ಪರವಾಗಿ ಇರಲಿಲ್ಲ ಮತ್ತು ಸ್ವಂತ ಗಾಡಿಗಳು ಇರಲಿಲ್ಲ ಅಂತವ್ರಿಗೆ ಕೊಟ್ಟಿರಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಜನಕ್ಕೆ ಬಂದಿಲ್ಲ ಇದನ್ನು ಹೋಗಲ್ಲ ಸರ್. ಎಷ್ಟು ಜನ ನಮ್ಮ ಆಟೋ ಚಾಲಕರಿಗೆ ಬಂದಿರಲಿಲ್ಲ, ಅದರ ಪರವಾಗಿ ನಾವು ಲೇಬರ್ ಇನ್ಸ್ಪೆಕ್ಟರ್ ಜೊತೆ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅದನ್ನು ಪಡಿಸ್ಕೊಳ್ಳೋ ಜವಾಬ್ದಾರಿನೂ ನಾವು ಮಾತಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮ ನಾರಾಯಣ ಶಾಮಣ್ಣ ಅವರು ಈ ಶ್ರಮ್ ಕಾರ್ಡ್ ಬಗ್ಗೆ ಹೇಳಿದ್ದಾರೆ ನಿಮ್ಗೆ ಎಲ್ರಿಗೂ. ಕಳೆದ ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡೈತೆ. ಎಲ್ಲ ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ವೇದಿಕೆ ಕಲ್ಸಿಕೊಡ್ಬೇಕು, ಒಂದು ಡೇಟಾ ಒಂದೇ ಇದರಲ್ಲಿ ಸಿಗ್ಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ಈ ಶ್ರಮ್ ಪೋರ್ಟಲ್ನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ 156 ಕ್ಯಾಟಗರಿ ಕಾರ್ಮಿಕರು ಯಾರ್ಯಾರು ಬರ್ತಾರೆ ಎಲ್ರಿಗೂ ಕೂಡ ಈ ಕಾರ್ಡ್ ಸಿಗ್ಬೇಕು. ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇಲ್ಲ. ಮೊನ್ನೆ ತಾನೇ ನಾವು ಜಿಲ್ಲಾಡಳಿತ ಭವನದಲ್ಲೂ ಕೂಡ ಇದನ್ನು ಚರ್ಚೆ ಮಾಡಿ. ಇನ್ನು ಇದೇ ಸಂದರ್ಭದಲ್ಲಿ ಆಟೋ ಚಾಲಕರು ಹೋಟೆಲ್ ರಾಮಣ್ಣ ಅಭಿಮಾನಿಗಳ ಬಳಗ ರಚಿಸಿದ ಸ್ಟಿಕ್ಕರ್ ಬಿಡುಗಡೆ ಮಾಡಿದರು. ರಾಮಣ್ಣ ಗೌರಮ್ಮ ದಂಪತಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ರಾಮಣ್ಣ ಪುತ್ರ ದಿನೇಶ್ ಮತ್ತು ಮಾಣಿಕ್ಯರ 10ನೇ ವರ್ಷದ ಮದುವೆ ದಿನದ ಜ್ಞಾಪಕಾರ್ಥವಾಗಿ ಕೇಕ್ ಕತ್ತರಿಸಿ ಶುಭಾಶಯ ತಿಳಿಸಿದರು. ವೇದಿಕೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರು, ನಗರಸಭಾ ಸದಸ್ಯರು, ಆರ್ ಮಠಮಪ್ಪ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಾನ್ ನಾಯಕ ಪಂಡಿತ ಜವಾಹರ್ಲಾಲ್ ನೆಹರೂರವರ ಜಯಂತಿ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಚಿಂತಾಮಣಿಯ NNT ಕಾಲೋನಿ ಅಂಗನವಾಡಿ ಕೇಂದ್ರ ಶ್ರೀ ಶಾರದಾ ವಿದ್ಯಾಮಂದಿರದಲ್ಲಿ ಮಕ್ಕಳು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ನಂತರ ಶಾಲೆಯ ಶಿಕ್ಷಕರು ಹಾಗೂ ಮುಖ್ಯಸ್ಥರು ಮಕ್ಕಳಿಗೆ ಗುಲಾಬಿ ಹೂವು ಸಿಹಿ ಕೊಡುವುದರ ಮೂಲಕ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿದರು. ನಂತರ ಶಿಶು ಅಭಿವೃದ್ಧಿ ಕೇಂದ್ರದ ಯೋಜನಾಧಿಕಾರಿ ನಾನೆಮ್ಮ ಮಾತನಾಡಿ, ಮಕ್ಕಳಿಗಾಗಿ ನಾವು ಆಸ್ತಿ ಮಾಡಬಾರದು, ಮಕ್ಕಳನ್ನೇ ನಾವು ಆಸ್ತಿ ಮಾಡಿಕೊಳ್ಬೇಕು, ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಬುದ್ಧಿ ಕಲಿಸಿ ಉನ್ನತ ಮಟ್ಟಕ್ಕೆ ಕಳುಹಿಸಬೇಕು ಅಂತ ಹೇಳಿದರು. ಅದಕ್ಕೆ ನನ್ನ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿದ ಏನು ಕೋರಿಕೆ ಏನಿದೆ ಅದೇ ರೀತಿ ಪ್ರತಿ ವರ್ಷವೂ ಈ ಒಂದು ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಮಾಡಿ ಮಕ್ಕಳಿಗೆ ಸಂತೋಷ ಪಡುವಂತಹ ಒಂದು ಇದು ವಿಷಯ ಆಗಿದೆ. ಅದಕ್ಕೋಸ್ಕರ ಈ ಒಂದು ಸಮಾರಂಭದಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ಮಕ್ಕಳಿಗೆ ಮತ್ತು ತಾಯಂದಿರಿಗೆ. ನಂತರ ಮುಖಂಡರಾದ ಸಾದಿಕ್ ಪಾಷ ಮಾತನಾಡಿ, ನೆಹರು ಅವರಿಗೆ ಮಕ್ಕಳು ಎಂದರೆ ಪಂಚಪ್ರಾಣ, ತನ್ನ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವುದಾಗಿ ಘೋಷಣೆ ಮಾಡಿದ್ರು ಅಂತ ತಿಳಿಸಿದರು. ಮಾಡಿಸ್ಕೊಂಡಿದ್ದೀವಿ.
ಮತ್ತೆ ಇದೇ ತರ ಮುಂದೇನು ಮಾಡ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಇದೇ ಮುಂದೆ ತರ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಮುಂದೆ ಹಾಕ್ಸ್ಕೊಂಡು ಹೋಗ್ತೀವಿ ಅಂತ ಎಲ್ಲರಿಗೂ ಇದೇ ಈ ಸಂದರ್ಭದಲ್ಲಿ ಮೇಲ್ವಿಚಾರಕ ವಿಜಯ ನಿರ್ಮಲಮ್ಮ, ಶಿಕ್ಷಕಿ ವಿ ಪಿ ದೇವಮ್ಮ, ಅಲ್ಲಾ ಪ್ರಕಾಶ್, ಅಂಗನವಾಡಿ ಸಹಾಯಕಿ ಸರಸ್ವತಮ್ಮ ಸೇರಿದಂತೆ ಹಲವು ಮಂದಿ ಸ್ಥಳೀಯರು ಭಾಗವಹಿಸಿದರು. ವೆಂಕಟಾಚಲಪತಿ, ಅಮ್ಮೋಗು ಟಿವಿ, ಚಿಂತಾಮಣಿ. ಸರ್ ಎಂ ವಿ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಕಾರ್ಮಿಕರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಆಸ್ಪತ್ರೆ ಪಕ್ಕದಲ್ಲಿರುವ ಸರ್ ಎಂ ವಿ ಕಾರ್ಮಿಕರ ಸೇವಾ ಸಂಘ ಕಚೇರಿಯಲ್ಲಿ ಇಂದು ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸರ್ ಎಂ ವಿ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್ ರವರ ನೇತೃತ್ವದಲ್ಲಿ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ಮತ್ತು ನಿರ್ಗತಿಕರಿಗೆ ಬೆಡ್ಶೀಟ್ಗಳನ್ನು ನೀಡುವ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ ಎಂ ವಿ ಕಾರ್ಮಿಕರ ಸೇವಾ ಸಂಘದ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಮುನಿರಾಜು ಮಾತನಾಡಿ, ಮಕ್ಕಳು ಈ ದೇಶದ ಮುಂದಿನ ಭವಿಷ್ಯವಾಗಿದ್ದು ಮಕ್ಕಳ ಬೆಳವಣಿಗೆಗೆ ಪೂರಕವಾದ ಸೌಲಭ್ಯಗಳನ್ನು ಒದಗಿಸಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಸಂಘ ಸಂಸ್ಥೆಗಳು ಗಮನಹರಿಸಿದರೆ ರಾಷ್ಟಕ್ಕೆ ಉಜ್ವಲ ಭವಿಷ್ಯವಿದೆ. ಇಂದು ಸರ್ ಎಂ ವಿ ಸೇವಾ ಕಾರ್ಮಿಕರ ಸಂಘದ ವತಿಯಿಂದ ಮಕ್ಕಳಿಗೆ ನೋಟ್ಬುಕ್ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಹಾಗೆಯೇ ಸಂಘದ ವತಿಯಿಂದ ನಿರ್ಗತಿಕರಿಗೆ ಬೆಡ್ಶೀಟ್ಗಳನ್ನು ಕೂಡ ವಿತರಿಸಿದ್ದೇವೆ ಎಂದರು. ಕರ್ನಾಟಕ ರಾಜ್ಯ ಸರ್ ಎಂ ವಿ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ ಈ ದಿನ ಮಕ್ಕಳ ದಿನಾಚರಣೆ ಇರುವುದರಿಂದ ನಮ್ಮ ಹಳ್ಳಿಗಳಿಂದ ಎಲ್ಲ ಮಕ್ಕಳನ್ನು ಕರೆಸಿ ಈ ದಿನ ನಾವು ಮಕ್ಕಳಿಗೆ ಬ್ಯಾಗ್ ಕೊಡೋ ಮೂಲಕ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಎರಡೂ ಸೇರಿ ಎರಡೂ ಅಂಗವಾಗಿ ಮತ್ತೆ ನಮ್ಮ ಕಾರ್ಮಿಕರು ಬಡವರಿಗೆ ಆಗೋಸ್ಕರ ನಾವು ಎಲ್ರಿಗೂ ಮತ್ತೆ ರಗ್ಗು ಮತ್ತೆ ಸ್ವೀಟ್ ಹಂಚೋ ಮುಖಾಂತರ ನಾವು ಈ ದಿನ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ. ನಿನ್ನ ಹೆಸರೇನು? ತಿಪ್ಪೇನಹಳ್ಳಿ ಮುನಿರಾಜ್. ಇನ್ನು ಈ ಕಾರ್ಯಕ್ರಮದಲ್ಲಿ ಪಂಚವಟಿ ಮಲ್ಟಿಸ್ಟೇಟ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ರಾಜು ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಸಿ, ಜಿಲ್ಲಾ ಅಧ್ಯಕ್ಷರು ಜಿವಿ ಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎಂ ರಮೇಶ್, ರಾಜ್ಯ ಉಪಾಧ್ಯಕ್ಷರು ಕೃಷ್ಣಮೂರ್ತಿ, ರಾಜ್ಯ ಗೌರವ ಅಧ್ಯಕ್ಷರು ಚಂದ್ರಶೇಖರ್, ನಾಗರಾಜು ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಗ್ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.